ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ನಾನು ಅಸಾಧ್ಯವಾದಷ್ಟು ಈ ಥರದ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದನ್ನ ಅವಾಯ್ಡ್ ಮಾಡ್ತೀನಿ. ನರೇಶ್ ಅವ್ರು ಬಿಡಲಿಲ್ಲ ಬೆಳಿಗ್ಗೆ, ನಾವು ಸರಿ ಕಾಲ್ ಮಾಡ್ತಾ ಯಾಕೆ ಅವಾಯ್ಡ್ ಮಾಡ್ತೀನಿ, ಭಾಳ ಸುಳ್ಳು ಹೇಳಬೇಕಾಗುತ್ತೆ, ಸುಳ್ಳು ಹೇಳೋದ್ರಲ್ಲಿ ಸ್ವಲ್ಪ ನಾನು ಹಿಂದೆ. ಹಾಗಾಗಿ ಸರಿ ಅಲ್ಲ ಬೇರೆ ಸರ್, ಇದು ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು ಎಲ್ಲರೂ ಉಪ್ಪಿನವ್ರನ್ನ ಅಟ್ಯಾಚ್ ಮಾಡ್ಕೊಂಡು ಮಾತಾಡಿದ್ರಿಂದ ನಾನು ಸಹ ಅವರ ಹಳೆಯ ಗಡಿನಾಗಿ ಒಂದು ಸಣ್ಣ ಇದನ್ನು ನಾನಿಲ್ಲಿ ಹೇಳಬೇಕು ಅಂತ ಅನಿಸ್ತಾ ಇದೆ. 25 ವರ್ಷದ ಹಿಂದೆ ಮೊನ್ನೆ ತಾನೇ ನೀವು ಸೆಲೆಬ್ರೇಟ್ ಮಾಡಿದ್ರಿ, ಕೇಕ್ ಎಲ್ಲ ಕಟ್ ಮಾಡಿ. ನಮ್ಮ ಸಿಲ್ಕ್ ಮಂಜವರು, ಎಳ್ಳೀರ್ ಮಂಜವರ ಪಟ್ನಾ ಸಿಲ್ಕ್ ಮಂಜವರು ಸಿನಿಮಾ ಶೈಲೇಂದ್ರ ಬಾಬು ಅವರು ವಿತರಣೆ ಮಾಡಿದ್ದು. ಆ ಸಿನಿಮಾ ರಿಲೀಸ್ ಆಯಿತು. ರಿಲೀಸ್ ಆಗಿದ್ದ ದಿವಸ ಉತ್ತರ ಕರ್ನಾಟಕ ನಿಮಗೆ ಗೊತ್ತು ಚೆನ್ನಾಗಿ ವಿರೂಪಾಕ್ಷಪ್ಪ ಅಂತೇಳಿ ಭಾಳ ಪಾಪ್ಯುಲರ್ ಡಿಸ್ಟ್ರಿಬ್ಯೂಟರ್ ಅವಾಗ ಪರ್ಚೇಸ್ ಮಾಡಿದರು 11 ಲಕ್ಷ ರೂಪಾಯಿಗೆ. ಥಿಯೇಟ್ರಲ್ಲಿ ಬೆಂಗಳೂರಿನಲ್ಲಿದ್ದರು ಅವತ್ತು. ಸಿನಿಮಾ ನೋಡಿಬಿಟ್ಟು ಸಿನಿಮಾ ಬೇಡ ಸರ್ ನನಗೆ ಅಂತ ಓಡ್ಬಂದ್ಬಿಟ್ರು ಅವರು. ಯಾಕಂದ್ರೆ ಅವ್ರ ಸಿನಿಮಾ ಏನೂ ಅರ್ಥ ಆಗಿಲ್ಲ ಸರ್, ನನಗೆ ಸಿನಿಮಾ ಅರ್ಥ ಆಗಲಿಲ್ಲ, 3 ದಿವಸ ಆಗಲ್ಲ ನನಗೆ, ಈ ಸಿನಿಮಾ ನನಗೆ ಖಂಡಿತ ಬೇಡ ಅಂತೇಳಿ ನಾನು ಅವತ್ತು ಗಂಗಾವತಿನಲ್ಲಿದ್ದೆ. ಶೈಲೇಂದ್ರ ಬಾಬು ಫೋನ್ ಮಾಡಿದ್ರು ನನಗೆ, ಸುರೇಶ್ ಇವರು ಬಿಟ್ಬಿಡ್ತಾ ಇದ್ದಾರೆ ವಿರೂಪಾಕ್ಷಪ್ಪ ಅವರು, ಇವರು ಸಿನಿಮಾ ಇಷ್ಟ ಆಗಲಿಲ್ಲ ಅಂತ, ಅರ್ಥ ಆಗಲಿಲ್ಲ ಅಂತ ಅವ್ರಿಗೆ, ಇಷ್ಟ ಆಗಲಿಲ್ಲ ಅನ್ನೋದಕ್ಕೂ ಅರ್ಥ ಆಗಲಿಲ್ಲ ಅಂತ. ನೀವೇನಾದ್ರು ನೋಡ್ತಾರೆ, ನಾನು ಸ್ವಲ್ಪ ತುಣುಕುಳಿ ಮಾತ್ರ ನೋಡ್ತಾ ಇದ್ದೆ ಥಿಯೇಟರ್ ಅವತ್ತು, ರಿಲೀಸ್ ಆಗೋಗಿತ್ತು ಸಿನಿಮಾ, ತುಣುಕುಳಿ ಮಾತ್ರ ನೋಡ್ತಾ ಇದ್ದೆ. ಸರ್ ಏನು ರೇಟ್ ತೊಗೊಂಡಿದ್ದಾರೆ ಅವರು, ಅದೇ ರೇಟ್ ನನಗೆ ಇರಲಿ ಬಿಡಿ, ಯಾವ ಧೈರ್ಯದಲ್ಲಿ ನಡೆಯಿದೆ ಗೊತ್ತಿಲ್ಲ ನನಗೆ. ಖಂಡಿತ ಆ ಸಿನಿಮಾ ನನ್ನ ಕೆರಿಯರ್ ಅಲ್ಲಿ ಒಂದು ದೊಡ್ಡ ಅಧ್ಯಾಯ. 25 ವಾರ ಗುಲ್ಬರ್ಗಾದಲ್ಲಿ ಸತತವಾಗಿ ಓಡ್ತು ಆ ಸಿನಿಮಾ, 25 ವಾರ. ಇದರಲ್ಲಿ 50 ದಿವಸ ಹೊರತು ನಾನು ಏನು ಹಣ ಕೊಟ್ಟು ಸಿನಿಮಾ ಕೊಂಡ್ಕೊಂಡಿದ್ದೆ 11 ಲಕ್ಷ ರೂಪಾಯಿ ಔಟ್ ರೇಟ್ ಅವತ್ತಿನ ದಿವಸ, ನನಗೆ 25 ಲಕ್ಷ ಬರೀ ಗುಲ್ಬರ್ಗ ಒಂದರಲ್ಲಿ ಬಂತು. ಈ ಮಾತನ್ನು ಯಾಕೆ ಇಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಉಪೇಂದ್ರ ಅವರು ಒಂದ್ಸರಿ ಶೈಲೇಂದ್ರ ಬಾಬು ಅವ್ರ ಹತ್ರ ಹೇಳ್ತಾ ಇದ್ರು ಸಿನಿಮಾ ಬಗ್ಗೆ, ಪಕ್ಕದಲ್ಲಿ ಇರ್ತಾ ಇದ್ವಿ, ಯಾವಾಗಲೂ ಕೇಳಿಸ್ಕೊಂಡೆ ನಾನು. ಸರ್ ಈ ಸಿನಿಮಾ ನೋಡಿ ಸರ್, ನೀವು ನಾನೇನು ಹೇಳಲ್ಲ, ಮುಂದೆ ಏನಾಗುತ್ತೆ ಅಂತ ಜನ ಹೇಳ್ತಾರೆ ಅಂತ. ನೀವು ಮೊನ್ನೆ ಸಿನಿಮಾ ನೋಡಿದಾದ್ಮೇಲೆ ನಾನು ಹಿಂದೆ ಇದ್ದೆ, ನಾನು ಹಿಂದೆ ನೀವು ನೋಡಲಿಲ್ಲ, ನೀವು ಹೇಳ್ತಾ ಇದ್ರಿ ನರೇಶ್ ಅವರಿಗೆ ಈ ಸಿನಿಮಾ ಬಗ್ಗೆ ನಾ ಮಾತಾಡಲ್ಲ ರೀ, ಜನ ಮಾತಾಡ್ತಾರೆ ಬಿಡಿ ಅಂತೇಳಿ. ನೀವು 25 ವರ್ಷದ ಹಿಂದಿನ ಮಾತು ನನಗೆ ತಕ್ಷಣ ರಿಲೇಟ್ ಆಯಿತು. ಸೊ ಹಾಗಾಗಿ ನಾವು ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ, ನಿರ್ದೇಶಕರು ಚೆನ್ನಾಗಿ ಮಾಡಿದ್ದಾರೆ, ಬೇರೆಯವರು ಚೆನ್ನಾಗಿ ಮಾಡಿದ್ದಾರೆ, ಯಾವುದೇ ರೀತಿಯಾದ ಮಾತುಗಳನ್ನ ಈ ಸಿನಿಮಾ ಬಗ್ಗೆ ನಾನು ಹೇಳೋದಿಲ್ಲ. ನಾನು ಒಂದೇ ಒಂದು ಮಾತು ಹೇಳ್ತೀನಿ, 24ನೇ ತಾರೀಕು ಸಿನಿಮಾ ಮಾತಾಡುತ್ತೆ, ಸಿನಿಮಾ ಬಗ್ಗೆ ಜನ ಮಾತಾಡ್ತಾರೆ, ಅಷ್ಟು ಮಾತ್ರ ನಾನು ಹೇಳೋದೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಒಳಗು ಫೋಟೋ ಅರ್ಥವಾಗದಿರ ಪಿಚ್ಚರ್ ನೋಡಿ ಅರ್ಥವಾಗದ್ರೆ ಮಾತಾಡ್ತಾ ಇದ್ದೀರಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.